ಬೊಮ್ಮಗಿಲು ನಗರದ ನಗರಸಭೆಯ ಆವರಣದಲ್ಲಿ ಏರ್ಪಡಿಸಿದ್ದ ಪೌರ ಕಾರ್ಮಿಕರ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಕರೋನಾ ಕಾಲದಲ್ಲಿ ಪೌರ ಕಾರ್ಮಿಕರು ತಮ್ಮ ಜೀವ ಹಂಗು ತೊರೆದು ನಗರದಲ್ಲಿ ಸ್ವಚ್ಛತೆ ಮಾಡುವುದರ ಮೂಲಕ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಎಂದರು. ದೇಶದ ರಕ್ಷಣೆಗೆ ಸೈನಿಕರು ಮಾಡುತ್ತಿರುವ ಸೇವೆಯ ರೀತಿಯಲ್ಲಿ ಪೌರ ಕಾರ್ಮಿಕರು ನಗರದ ಸ್ವಚ್ಛತಾ ಕಾರ್ಯಗಳಲ್ಲಿ ಕಠಿಣ ಶ್ರಮ ಪಡುತ್ತಿದ್ದಾರೆ ಎಂದು ಹೇಳಿದರು. ಪೌರ ಕಾರ್ಮಿಕರು ನಗರಸಭೆ ವತಿಯಿಂದ ನೀಡಲಾಗಿರುವ ರಕ್ಷಸಾಧಕಗಳನ್ನು ಬಳಸಿಕೊಂಡು ಸ್ವಚ್ಛತಾ ಕಾರ್ಯದಲ್ಲಿ ತೊಡಗಿಸಿಕೊಳ್ಳಬೇಕು ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ನಿವೃತ್ತ ಪೌರ ಕಾರ್ಮಿಕರನ್ನು ಸನ್ಮಾನಿಸಲಾಯಿತು. ಎಲ್ಲಾ ಪೌರ ಕಾರ್ಮಿಕರಿಗೆ ಸಮವಸ್ತ್ರ, ಶೂ, ಫೇಸ್ ಶೀಲ್ಡ್, ಮಹಿಳೆಯರಿಗೆ ಸೀರೆ, ಸಿಹಿ ನೀಡುವುದರ ಮೂಲಕ ಅದ್ಭುತವಾಗಿ ಸನ್ಮಾನಿಸಲಾಯಿತು. ಕಾರ್ಮಿಕ ದಿನಾಚರಣೆ ಅಂತ ನಾವು ಆಚರಿಸ್ತಾ ಇದ್ದೇವೆ. ಅದು 23ನೇ ತಾರೀಕು ನಾವು ಆಚರಿಸಬೇಕು. ಅದು ಆ ದಿನ ಆಗಲಿಲ್ಲ, ಆವಾಗಲೂ ನಮ್ಮ ಸದಸ್ಯರು ಹೇಳಿದ್ರು ಜಬಿಯವ ಆಚರಿಸಕ್ಕೆ ಆಗಲಿಲ್ಲ, ಅವು ಮುಂದಿತ್ತು ಮುಂದೆ ವರ್ಷದಿಂದ ಅಂತ ನಾನು ಎಲ್ಲ ಪ್ಲಾನ್ ಮಾಡಿಕೊಂಡು ನಾವೆಲ್ಲ ನಮ್ಮ ಸಿಬ್ಬಂದಿ ಎಲ್ಲ ನಮ್ಮ ಕಮಿಷನರ್ ಎಲ್ಲ ಸೇರಿಕೊಂಡು ಎರಡು ದಿನದಲ್ಲೇ ಇವತ್ತೇ ಮಾಡಬೇಕು ಅಂತ ನಾವು ಎಲ್ಲ ವ್ಯವಸ್ಥೆ ಮಾಡಿಕೊಂಡು ಆವಾಗಲೇ ಎಲ್ರಿಗೂ ಎಲ್ಲ ಮಾತಾಡ್ಬಿಟ್ರೆ ನಾನು ಮಾತಾಡೋಕೆ ಯಾಕೋ ಚಾನ್ಸ್ ಸಿಕ್ಕಿಲ್ಲ. ಯಾಕಂದ್ರೆ ನಮ್ಮ ಕಮಿಷನರ್ ಹೇಳಿದ್ರು 3,500 ಇದ್ದಿತ್ತು, ಒಂದು 8 ದಿವಸ ಮುಂಚೆ ಗವರ್ನಮೆಂಟ್ ನಿಂದ ಒಂದು ಆದೇಶ ಬಂತು 7,000 ಕೊಡಿ ಅಂತ ಪರ್ಮನೆಂಟ್ ಅವರಿಗೆ. ಯಾಕಂದ್ರೆ ಸರ್ಕಾರ ಏನು ಆದೇಶ ಇದೆ ಆ ಆದೇಶ ಪ್ರಕಾರ ಅವರಿಗೆ ಎಲ್ಲ ನಾವು ಸೇರಿಸಿದ್ದೀವಿ, ಅವರಿಗೆ ಏನೇನು ಕೊಡಬೇಕು ಎಲ್ಲ ಮಾಡಿದ್ದೀವಿ. ಇವಾಗ ನಮ್ಮ ಸದಸ್ಯರು ರಾಜಣ್ಣ ಅವರು ಹೇಳಿದ್ರು, ನೇರ ಪಾವತಿ ಅವರು ಮತ್ತೆ ನಮ್ಮ ಸಮಾನ ವೇತನ ಅವರಿಗೆ ಇಲ್ಲ. ನಾವು ನಮ್ಮ ಸದಸ್ಯರು ಹೇಳಿದಾಗೆ ನಾವು ಗವರ್ಮೆಂಟ್ ಗಮನಕ್ಕೆ ನಾವು ತರಿಸ್ತೇವೆ. ಮುಂದೆ ನೆಕ್ಸ್ಟ್ ಇಯರ್ ಏನನ್ನು ಅವ್ರಿಗೂ ಅನುಕೂಲ ಆಗಲಿ ಅಂತ ನಾನು ಹೇಳ್ತಾ ಇದ್ದೀನಿ. ಇನ್ನೊಂದು ಮಾತು ಹೇಳಬೇಕು ಅಂದ್ರೆ ನಾನು ಏನು ಹೇಳಬೇಕು ಅಂತ ನನಗೆ ಅರ್ಥವಾಗ್ತಾ ಇಲ್ಲ. ಯಾಕಂದ್ರೆ ನಮ್ಮ ಸಿಬ್ಬಂದಿ ಏನು ಬರುಗ ಕಾರ್ಮಿಕರಲ್ಲಿ ಇದ್ದಾರೆ, ಬೆಳಗ್ಗೆ 5 ಗಂಟೆಗೆ ಬಂದು 5 ಗಂಟೆಗೆ ಇಷ್ಟು ಸ್ವಚ್ಛತವಾಗಿ ನಾವು ಇಟ್ಕೊಂಡಿದ್ದು. ನಮ್ಮ ಡಿಸ್ಟಿಕ್ ನಲ್ಲಿ ನಂಬರ್ 1 ನಮ್ಮ ನಗರಸಭೆ ಮುರ್ಬಾಲ್ ನಗರಸಭೆ. ಯಾಕಂದ್ರೆ ನಮ್ಮ ಜಿಲ್ಲಾಧಿಕಾರಿಗಳೇ ಹೇಳಿಬಿಟ್ರು ಏನಂದ್ರ ಅಧ್ಯಕ್ಷರ ನಿಮ್ಮ ಸಿಟಿ ಇಷ್ಟು ಚೆನ್ನಾಗಿದೆ ಅಂತ. ಯಾಕಂದ್ರೆ ನಾನು ಆವಾಗ ಅವಾಗ ಹೋಗ್ತಾ ಇರ್ತೀನಿ, ಕೋಲಾರ ಆಗ್ಲಿ, ಶ್ರೀನಿವಾಸಪುರ ಆಗ್ಲಿ, ಇಲ್ಲಿ ನಮ್ಮ ಕೆಜಿಎಫ್ ಆಗ್ಲಿ ನೋಡ್ತೀನಿ. ಇದಕ್ಕೆ ನಾವು ಟ್ಯಾಲಿ ಮಾಡಿಕೊಂಡ್ರೆ ಎಷ್ಟು 99% ನಾವು ಕರೆಕ್ಟ್ ಆಗಿದ್ದೀವಿ ಅಂತ ನಮ್ಮ ಸಿಬ್ಬಂದಿ ಅಷ್ಟು ನಮಗೆ ಹೆಸರು ತಂದು ಕೊಡ್ತಾ ಇದ್ದಾರೆ ಅಂತ ನಾನು ಅವರಿಗೆ ಧನ್ಯವಾದ ಹೇಳ್ತಾ ಇದ್ದೀನಿ. ಈ ವೇದಿಕೆ ಮೇಲೆ ದಿನಾಚರಣೆ ಕಾರ್ಯಕ್ರಮದ ಅಧ್ಯಕ್ಷರೇ ವಹಿಸಿರುವ ಮಾನ್ಯ ಅಧ್ಯಕ್ಷರೇ, ನಗರಸಭಾ ಸದಸ್ಯರೇ, ಪತ್ರಿಕಾಪ್ರೇ, ಎಲ್ಲ ಅಧಿಕಾರಿ ನೌಕರರೇ ಹಾಗೂ ಪೌರ ಕಾರ್ಮಿಕರೇ, ನಮ್ಮ ಪೌರ ಕಾರ್ಮಿಕರು ಪ್ರತಿದಿನ ನಗರವನ್ನು ಸ್ವಚ್ಛಗೊಳಿಸುತ್ತಿರುತ್ತಾರೆ. ಪೌರ ಕಾರ್ಮಿಕರಿಗೆ ಯಾವುದೇ ಲಾಕ್ಡೌನ್ ಆಗಲು ಬಂದಿದ್ದರೂ ಸಹ ಯಾವುದೇ ರಜೆ ಇರುವುದಿಲ್ಲ. ಈ ಮೂಲಕ ತಮ್ಮ ಕರ್ತವ್ಯವನ್ನು ನಿರ್ವಹಿಸುತ್ತಿರುತ್ತಾರೆ. ಇಂತಹ ಸ್ವಚ್ಛತಾ ಸೇನಾನಿಗಳಿಗೆ ಫ್ರಂಟ್ಲೈನ್ ವರ್ಕರ್ಸ್ ಅಂತ ಏನನ್ನು ಕರೀತಾರೆ ಅವರಿಗೆ ಸನ್ಮಾನ ಮಾಡಲು ಈ ಒಂದು ದಿನವನ್ನು ಮೀಸಲಿರಿಸಿ ಪೌರ ಕಾರ್ಮಿಕರ ದಿನಾಚರಣೆಯನ್ನು ಈ ದಿನ ಆಚರಿಸಲಾಗುತ್ತಿದೆ. ಪೌರ ಕಾರ್ಮಿಕರು ಸ್ವಚ್ಛತಾ ಕಾರ್ಯ ನಿರ್ವಹಿಸುವ ಮೂಲಕ ಸಾರ್ವಜನಿಕರ ಆರೋಗ್ಯವನ್ನು ಕಾಪಾಡಲು ಒಂದು ಆರೋಗ್ಯ ಸ್ವಚ್ಛ ಪರಿಸರವನ್ನು ನೀಡಿರುತ್ತಾರೆ. ಅದೇ ರೀತಿ ಪೌರ ಕಾರ್ಮಿಕರು ಸಹ ತಮ್ಮ ಆರೋಗ್ಯದ ಕಡೆ ಹೆಚ್ಚು ಗಮನ ವಹಿಸಬೇಕಾಗಿರುತ್ತದೆ. ನಾವು ನಗರಸಭೆಯಿಂದ ನೀಡಿರುವ ಮಾಸ್ಕ್, ಗ್ಲೌಸ್, ಶೂಸ್ ಮತ್ತಿತರ ಸುರಕ್ಷತಾ ವ್ಯವಸ್ಥೆಗಳನ್ನು ಧರಿಸಿ ಸ್ವಚ್ಛತಾ ಕಾರ್ಯ ನಿರ್ವಹಿಸಿದರೆ ಅವರಿಗೆ ಆರೋಗ್ಯ ಕಾಪಾಡಿಕೊಳ್ಳಲು ಅನುಕೂಲವಾಗುತ್ತದೆ. ಹಾಗೂ ಈ ಸಂದರ್ಭದಲ್ಲಿ ಅವರನ್ನು ವಿನಂತಿಸುವುದೇನೆಂದರೆ ದುಶ್ಚಟಗಳಿಂದು ಆದ ಕುಡಿತ, ಧೂಮಪಾನ ಮತ್ತಿತರ ದುಶ್ಚಟಗಳನ್ನು ಬಿಟ್ಟು ಆರೋಗ್ಯದಿಂದ ಇರಲು ಸಹ ಕೋರಿಕೊಳ್ಳುತ್ತೇನೆ. ಈ ಸಂದರ್ಭದಲ್ಲಿ